ಎಲ್ಲರಿಗೂ ನಮಸ್ತೆ, ನಾನು ಶೀತಲ್. ಇವತ್ತು ನಾನು ಕೋವಾ ಓಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ಹಾಕಿ ಹೇಗೆ ಲಡ್ಡು ಮಾಡೋದು ಅಂತೇಳಿ ತೋರಿಸ್ತೇನೆ. ಬನ್ನಿ ಇಂಗ್ರೀಡಿಯೆಂಟ್ಸ್ ನೋಡೋಣ. ನಾನು ತುಪ್ಪ ತಗೊಂಡಿದ್ದೇನೆ 2 ಸ್ಪೂನು, ಮತ್ತು ಡ್ರೈ ಫ್ರೂಟ್ಸಲ್ಲಿ ಗೋಡಂಬಿ ತಗೊಂಡಿದ್ದೇನೆ 25 ಗ್ರಾಮ್ಸು, ಒಂದು 15-20 ಕೌಂಟ್ ಮಾಡಿ ಒಣ ದ್ರಾಕ್ಷಿ ತಗೊಂಡಿದ್ದೀನಿ 25 ಗ್ರಾಮ್ಸಷ್ಟು, ವಾಟರ್ಮೆಲನ್ ಸೀಡ್ಸ್, ಬಾದಾಮು ಅಷ್ಟೇ ಒಂದು 15, ಮತ್ತು ಕೋವಾ ತಗೊಂಡಿದ್ದೇನೆ. ಇದು ಕೋವಾದಲ್ಲಿ ನಾನು ಮನೆಯಲ್ಲೇ ಮಾಡಿರೋ ಕೋವಾ. ಈ ಕೋವಾಕ್ಕೆ ನಾನು ಸಕ್ಕರೆ ಹಾಕಿದ್ದೇನೆ, ಮತ್ತು ಎಷ್ಟು ಸಕ್ಕರೆ ಇಟ್ಕೊಂಡಿದ್ದೇನೆ ಒಂದು 25 ಗ್ರಾಮ್ಸಷ್ಟು. ಮತ್ತು ಇದರಲ್ಲಿ 1 ಬೌಲು ಓಟ್ಸ್ ತಗೊಂಡಿದ್ದೇನೆ, ಏಲಕ್ಕಿ ತಗೊಂಡಿದ್ದೇನೆ. ಫಸ್ಟಿಗೆ ನಾವು ಇದರಲ್ಲಿ ಡ್ರೈ ಫ್ರೂಟ್ಸು, ಗೋಡಂಬಿ, ಮತ್ತು ಇದು ವಾಟರ್ಮೆಲನ್ ಸೀಡ್ ಇದೆ, ಬಾದಾಮಿ ಇದೆ, ಮತ್ತು ಓಟ್ಸು, ಇದು ನಾಲ್ಕು ಐಟಮ್ಸನ್ನು ಸ್ವಲ್ಪ ಹುರಿದುಕೊಳ್ಬೇಕು. ನೀಟಾಗಿ ಹುರಿದುಕೊಳ್ಳೋಣ ಫಸ್ಟು. ಬನ್ನಿ ಇವಾಗ ನಾನು ಓಟ್ಸನ್ನು ಹುರಿದುಕೊಳ್ತೇನೆ. ಅದಕ್ಕೇನು ತುಪ್ಪ ಏನು ಹಾಕಲ್ಲ, ವಿದೌಟ್ ಆಯಿಲ್ ಡ್ರೈ ಆಗಿ ಹುರ್ಕೊಳ್ಳೋಣ ಸ್ವಲ್ಪ. ಇವಾಗ ನೋಡಿ ಇದು ಹುರಿದು ಆಗಿದೆ, ರೆಡಿ ಆಗಿದೆ. ನಾನು ಇದನ್ನು ತೆಗಿತೀನಿ. ಇವಾಗ ಸೇಮ್ ಪ್ಯಾನಿಗೆ ನಾನು ಗೋಡಂಬಿ ಹಾಕ್ತೀನಿ. ಇವಾಗ ಇದಕ್ಕೆ ಇಲ್ಲೇ ಬಾದಾಮನ್ನು ಹುರ್ಕೊಳ್ತೀನಿ. ಇವಾಗ ವಾಟರ್ಮೆಲನ್ ಸೀಡ್ಸನ್ನು ಹಾಕ್ತೀನಿ. ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೇನೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ನಾನು ಎಲ್ಲ ಕೊಟ್ಟಿರ್ತೇನೆ, ಬರೆದಿರ್ತೇನೆ ಎಲ್ಲ, ಅದನ್ನು ನೋಡ್ಕೊಳ್ಳಿ. ನಿಮಗೆ ಏನಾದರೂ ಕನ್ಫ್ಯೂಷನ್ ಅಂತ ಹೇಳಿ ಆದರೆ ನಾನು ಮತ್ತೆ ಕೋವಾಕ್ಕೆ ಆಲ್ರೆಡಿ ಶುಗರ್ ಹಾಕಿದ್ದೇನೆ, ಆದ್ದರಿಂದ ಇದು ಬೇಕಾದರೆ ಮಾತ್ರ ನಾನು ಆ್ಯಡ್ ಮಾಡ್ಕೊಳ್ತೇನೆ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಾದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು. ಹೇಗಂದರೆ ಇದನ್ನು ಇದು ಪೌಡ್ರ್ ಮಾಡಿ, ಮಿಕ್ಸಿಲಿ ಹಾಕಿ ಪೌಡ್ರ್ ಮಾಡಿ ನೀವು ಯೂಸ್ ಮಾಡ್ಕೊಳ್ಬೋದು. ಇದು ರೆಡಿಯಾಗಿದೆ, ಇದನ್ನು ನಾನು ಮಿಕ್ಸಿಯಲ್ಲಿ ಹಾಕ್ತೀನಿ. ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ತೀನಿ. ತುಂಬ ಇದಾಗಿ ಮಾಡಲ್ಲ ನಾನು, ಸಣ್ಣದಾಗಿ ಸ್ವಲ್ಪ ಒಂದು ಆಧ ಪೀಸ್ ಇರುವಾಗೆ ಮಾಡ್ತೀನಿ. ಈ ಥರ ನಾನು ಪುಡಿ ಮಾಡಿದ್ದೀನಿ. ಜಾಸ್ತಿ ಬೇಕಾದರೂ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾನು ಸೇಮ್ ಇದರಲ್ಲಿ ಇವಾಗ ಓಟ್ಸನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿ ಇದನ್ನು ಪೌಡ್ರ್ ಮಾಡ್ತೀನಿ. ನೋಡಿ ಇವಾಗ ಮಿಕ್ಸಿಯಲ್ಲಿ ಹಾಕಿ ಇದು ನೈಸ್ ಆಗಿದೆ, ಪುಡಿಯಾಗಿದೆ, ಚಂದ ಮಾಡಿ ಪುಡಿ ಮಾಡಿದ್ದೀನಿ. ಇವಾಗ ಇದಕ್ಕೆ ನಾನು ಗೋಡಂಬಿ ಹಾಕ್ತೇನೆ, ಸಾರಿ ದ್ರಾಕ್ಷಿ ಹಾಕ್ತೇನೆ, ಕ್ಷಮಿಸಿ. ಮತ್ತು ಇದಕ್ಕೆ ನಾನು ಇವಾಗ ಕೋವಾ ಹಾಕ್ತಾ ಇದ್ದೇನೆ. ಕೋವಾ ಹಾಕಿ ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡಿ ಆಮೇಲೆ ಉಂಡೆ ಕಟ್ಟೋಣ. ಇಲ್ಲದ್ರೂ ಸಕ್ಕರೆ ಕಮ್ಮಿ ಆಯ್ತು ಅಂತ ಹೇಳಿದರೆ ನಾವು ಆ್ಯಡ್ ಮಾಡಿಬಿಡೋಣ. ಸ್ವಲ್ಪ ಶುಗರ್ ಪುಡಿ ಮಾಡಿ ಹಾಕಿದ್ದೇನೆ. ಬೇಕಾದರೆ ಹಾಕಿ, ಬೇಡ ಅಂತ ಹೇಳಿದರೆ ಬೇಡ. ಹೆಲ್ದಿಯಾಗಿರಬೇಕಂದ್ರೆ ಬೆಲ್ಲ ಆ್ಯಡ್ ಮಾಡ್ಬೋದು. ಇದು ನಂದು ಫಸ್ಟ್ ರೆಸಿಪಿ, ಇಷ್ಟು ಚಾನಲಲ್ಲಿ ಇವಾಗ ನಾನು ಇಷ್ಟು ರೆಸಿಪಿ ಹಾಕಿದ್ದೇನೆ. ಇದು ಮೊದಲ ರೆಸಿಪಿ ನಾನು ಸಕ್ಕರೆಯಲ್ಲಿ ಮಾಡಿರುವಂಥದ್ದು. ಇವಾಗ ಇದು ರೆಡಿಯಾಗಿದೆ ಮಿಕ್ಸ್ಚರ್. ನಾನು ಇದು ಕೈಗೆ ಸ್ವಲ್ಪ ಇದು ಗೀ ಅಪ್ಲೈ ಮಾಡ್ಕೊಳ್ತೇನೆ, ತುಪ್ಪ ಅಪ್ಲೈ ಮಾಡಿಕೊಂಡು ನಾನು ಉಂಡೆ ಮಾಡ್ತೇನೆ. ನಿಮಗೆ ಯಾವ ಥರ ಬೇಕು ನೀವು ಆ ಥರ ಮಾಡ್ಕೊಳ್ಬೋದು. ಸೇಮ್ ರೆಸಿಪಿಯಲ್ಲಿ ಸಕ್ಕರೆ ಎಲ್ಲ ಜಾಸ್ತಿ ಬೇಕಾದರೆ ನೀವು ಹಾಕ್ಕೊಳ್ಬೋದು. ಓಟ್ಸ್, ಕೋವಾ ಮತ್ತು ಡ್ರೈ ಫ್ರೂಟ್ಸ್ ಲಡ್ಡು ರೆಡಿಯಾಗಿದೆ. ನಿಮಗೆ ಡ್ರೈ ಫ್ರೂಟ್ಸಲ್ಲಿ ಏನೇನು ಬೇಕಾದರೂ ಹಾಕ್ಬೋದು, ಯಾವುದು ಡ್ರೈ ಫ್ರೂಟ್ಸನ್ನು ಯೂಸ್ ಮಾಡ್ಬೋದು. ನಾನೇನು ಮಾಡಿದ್ದೀನಿ ಅದೇ ಮಾಡಬೇಕಂತ ಹೇಳಿಲ್ಲ, ನಿಮ್ಗೇನು ಇಷ್ಟ ಇದೆ ಅದು ಯೂಸ್ ಮಾಡಿ. ನೀವು ನಮ್ಮ ಚಾನಲನ್ನು ಫಸ್ಟ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.